ஹலோ பிசி பீஸ், வெல்கம் ಟು ವಿ ಟೈಮ್. ಎಲ್ಲರೂ ಹೇಗಿದ್ದೀರಾ? ನಾವು ಟೀ ಗಾರ್ಡನ್ ನೋಡಿಕೊಂಡು ಪೈನ್ ಫಾರೆಸ್ಟ್ ಕಡೆ ಹೊರಟ್ವಿ. ಪೈನ್ ಫಾರೆಸ್ಟ್ ಊಟಿನ ಒಂದು ಮೇಜರ್ ಟೂರಿಸ್ಟ್ ಹಬ್. ಇಲ್ಲಿ ಸುಮಾರು ಮೂವಿ, ಸೀರಿಯಲ್ಸ್ ಮತ್ತು ಸಾಂಗ್ಸ್ ಎಲ್ಲ ಶೂಟಿಂಗ್ ಆಗಿದೆ. ನೀವೊಂಥರ ಹಳೆಯ ತಮಿಳ್ ಮತ್ತು ಹಿಂದಿ ಸಿನಿಮಾಗಳಲ್ಲಿ ನೋಡಿರ್ತೀರ ಈ ಲೊಕೇಶನ್ನನ್ನು. ಒಂಥರ ಸಖತ್ ಪಿಕ್ಚರಿಸ್ಟಿಕ್ ಲೊಕೇಶನ್ ಅಂತಲೇ ಅನ್ಬೋದು ಇದನ್ನು. ನೇಚರ್ ಲವರ್ಸ್ಗೆ ಮಾತ್ರ ಸೂಪರ್ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಒಳ್ಳೆ ಲೊಕೇಶನ್ನು, ತುಂಬ ಉದ್ದುದ್ದ ಇರೋಂಥ ಪೈನ್ ಟ್ರೀಸ್, ಸುತ್ತಲೂ ಕಾಮಾಗಿರುತ್ತೆ. ಆಮೇಲೆ ಅಲ್ಲೇ ಒಂದು ಲೇಕ್ ಕೂಡ ಪಾಸ್ ಆಗುತ್ತೆ. ಸೊ ಹೆಂಗಿರುತ್ತೆ ಹೋಗ್ತಾ ಹೋಗ್ತಾ ನೋಡೋಣ, ಬನ್ನಿ. ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ ಇವಾಗ, ಹೋಗೋಣ ಬನ್ನಿ. ಮೊದಲು ಟಿಕೆಟ್ ತಗೋಣ. ಈ ಪೈನ್ ಟ್ರೀಸ್ 15 to 24 meters ಹೈಟ್ ತನಕ ಗ್ರೋ ಆಗುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜಿಗೆ 5 to 7 floors ಇರೋಂಥ ಒಂದು ದೊಡ್ಡ ಬಿಲ್ಡಿಂಗನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಅದೆಷ್ಟು ಹೈಟ್ ಇರುತ್ತೋ ಇದು ಅಷ್ಟೇ ಹೈಟ್ ಇರುತ್ತೆ. ಒಳ್ಳೆ ನೆಟ್ವರ್ಕ್, ಒಂದು ಮರ ಇನ್ನೊಂದು ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡಾಗಿದೆ ನೋಡಿ. ಅಲ್ಲಿ ಸಾತಿ ಸಾರ ಗಿಡಿತಾವಳೆ. ಸ್ವಲ್ಪ ಕೆಳಗಡೆ ನಡ್ಕೊಂಡು ಹೋದರೆ ಒಂದು ಚಿಕ್ಕ ಲೇಕ್ ಇದೆ, ಸ್ಯಾಂಡಿನಲ್ಲಾ ಲೇಕ್ ಅಂತ. ಇಲ್ಲಿ ಸುಮಾರು ಟ್ರೀಸ್ ಬಂದು 4000 years ಓಲ್ಡ್ ಇರೋಂಥ ಟ್ರೀಸ್ ಇದೆಲ್ಲ. ಕೆಲವೇ ಕೆಲವು ಮಾತ್ರ 1000 ವರ್ಷ ಏಜ್ ಆಗಿರೋಂಥ ಟ್ರೀಸು, ಬಟ್ ಮಿಕ್ಕಿದೆಲ್ಲ ತುಂಬ ಓಲ್ಡ್ ಟ್ರೀಸ್. ಹಲೋ ಬಿಸಿವಿ. ಸೊ ಇವತ್ತು ನಾವು ಪೈನ್ ಫಾರೆಸ್ಟಿಗೆ ಬಂದಿದ್ದೀವಿ ಊಟಿಲಿ. ಮಿಸ್ಟ್ ಹೆಂಗೆ ಕವರ್ ಆಗ್ತಿದೆ ಅಂದರೆ, 2 ದಿವಸದಿಂದ ಚೆನ್ನಾಗಿ ಮಳೆ ಬಂತು. ಈಗ ಒಂದು 5 ನಿಮಿಷದ ಹಿಂದೆ ಹೆಂಗಿತ್ತು ಸ್ವಾತಿ? 5 ನಿಮಿಷದ ಹಿಂದೆ ಫುಲ್ ಕ್ಲಿಯರ್ ಆಗಿತ್ತು, ಅಟ್ ಲೀಸ್ಟ್ ಕಾಣ್ತಾ ಇತ್ತು. ಬಟ್ ಇವಾಗ ಏನು ಅಂದ್ರೆ ವಿಸಿಬಿಲಿಟಿ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಒಂಥರ ನೇಚರ್ ಇಸ್ ಪ್ಲೇಯಿಂಗ್ ಗೇಮ್ಸ್ ಅಂತ ಅನಿಸ್ತಾ ಇದೆ. ಸಖತ್ತಾಗಿ ಫೀಲ್ ಆಗ್ತಿದೆ. ಮಾತ್ರ ಪೈನ್ ಫಾರೆಸ್ಟಲ್ಲಿ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ಬೊಟಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಮತ್ತು ಅಲ್ಲಿ ಬೊಟಾನಿಕಲ್ ಗಾರ್ಡನ್ಗೆ ಹೋದರೆ ಅಟ್ಲೀಸ್ಟ್ 2-3 hours ಬೇಕು ಕಂಪ್ಲೀಟಾಗಿ ನೋಡೋಕ್ಕೆ ಅಂತ ಹೇಳಿದ್ರು. ಆಮೇಲೆ ಪೀಕ್ ಸೀಸನಲ್ಲಿ ಹೋದಾಗ ಫ್ಲವರ್ಸ್ ಚೆನ್ನಾಗಿ ಬ್ಲೂಮ್ ಆಗಿರೋದ್ರಿಂದ ಅವಾಗ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಮಳೆನೂ ಬರ್ತಿದ್ದರಿಂದ ನಾವು ಆ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಸ್ಟೇ ನಾವು ಬುಕ್ ಮಾಡಿಕೊಂಡಿದ್ದು, ಇದು ಇನ್ನೊಂದು ಹೆರಿಟೇಜ್ ಬ್ರಿಟಿಷ್ ಬಂಗ್ಲೋ, ಶೆರ್ಲಾಕ್ ಹೋಮ್ಸ್ ಅಂತ. ಸೊ ನಮ್ಮ ರೆಸಾರ್ಟ್ ಕಡೆ ಹೊರಟ್ವಿ. ನಾವು ನಿನ್ನೆ ಸ್ಟೇ ಮಾಡಿದ ಕಡೆನೂ ಫೈರ್ ಪ್ಲೇಸ್ ಇತ್ತು. ಇದು ರಾತ್ರಿ 7 o'clock to 11 o'clock ರನ್ ಮಾಡ್ತಾರಂತೆ. ಟಿವಿ ಇಟ್ಟಿದ್ದಾರೆ, ಎಸ್ಟಿಬ್ಯೂಷನ್ ಮಾಡ್ರು ಬಿಟ್ಟಿದ್ದಾರೆ. ಪ್ರತಿ ವಿಡಿಯೋದಲ್ಲೂ ತಗ್ದು ತಗ್ದು ತೋರಿಸೋದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಬೆಡ್ಡು ಒಳ್ಳೆ ಚೇರ್ ಕೊಟ್ಟಿದ್ದಾರೆ. ಆಡ್ಲರ್ಸ್ ರೆಸ್ಟೋರೆಂಟ್ ಬಂದು ಅಂತಿಟ್ಟಿದ್ದಾರೆ. ಆಡ್ಲರ್ ಅಂದ್ರೆ ಶರ್ಲಾಕ್ ಕಂಪನಿ ಅಲ್ಲ. ಎರಡು ಬಾಳೆಹಣ್ಣು, 2 apples, 2 oranges ಫುಲ್ ತಿಂದುಬಿಟ್ಟು ಎನರ್ಜಿ ಬರ್ಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇನ್ ಆಸ್ ಯೂಶುವಲ್ ಕಾಫಿ ಟೀ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಿಕ್ ಪ್ರಿಪರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಚೂರು ಕುಕೀಸ್ನೂ ಇಟ್ಟಿದ್ದಾರೆ ಇವರು, ಕುಕ್ಕಿ ಜಾರು ಇಟ್ಬಿಟ್ಟು. ಇದೊಂದು ಹೇಳಬೇಕಿತ್ತು, ಊಟಿಲಿ ಫುಲ್ ಪ್ಲಾಸ್ಟಿಕ್ ಬಾಟಲ್ಸ್ ಬ್ಯಾನ್ ಆಗಿರೋದ್ರಿಂದ ಇವಾಗೆಲ್ಲ ಕಡೆ ಗ್ಲಾಸ್ ಬಾಟಲ್ಸೇ ಯೂಸ್ ಮಾಡೋಕ್ಕೊಡೋದು.
ಇದೆಲ್ಲ ರೆಗ್ಯುಲರ್ ನೋಡಿದ್ರೆ ಎಲ್ಲ ರೆಸ್ಟೋರೆಂಟ್ಸ್ ಕೆಫೆಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಟೋಟಲ್ ಆಗಿ ನಮ್ಗೆ ಮಿನರಲ್ ವಾಟರ್ ಎಲ್ಲ ಕೊಡೋದನ್ನೇ ಬ್ಯಾನ್ ಮಾಡಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಮತ್ತೆ ತುಂಬಾ ಎಫಿಷಿಯಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಈಗ ನಾನು ನೋಡಿದಂಗೆ ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಒಂದ್ ವಾರ ತಿಂಗಳು ಎಲ್ಲರೂ ಮಾಡ್ತಾರೆ, ಬಟ್ ಆಮೇಲೆ ಅದೇ ಫೈನ್ ಆಯ್ತು ಅದಾಯ್ತು ಇದಾಯ್ತು ಅಂದ್ಬಿಟ್ಟು ಮತ್ತೆ ರೆಗ್ಯುಲರ್ ಆಗಿ ಅದು ಕಂಟಿನ್ಯೂ ಮಾಡೇ ಬಿಡ್ತಾರೆ. ಅಂದ್ರೆ ನಮ್ಗೆ ಇಲ್ಲಿ ಒಬ್ಬೊಬ್ರು ಅಂಗಡಿ ಅವ್ರಿಗೆ ಹೋಗಿ ಫೈನ್ ಹಾಕೋದಕ್ಕಿಂತ ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡ್ತಿದಾರೆ ಅವ್ರು ನಡೆದ್ಬಿಟ್ರೆ ಸಾಕಲ್ಲ. ಸೊ ದಟ್ ಕುಡ್ ಬಿ ಅ ಪಾಸಿಬಲ್ ಸೊಲ್ಯೂಷನ್. ಏನೋ ಹಾಕಿದ್ದಾರೆ ಅಕಾರ್ಡಿಂಗ್ ಟು ನೀವೇ ಗೊತ್ತಿದೆ ಭಾಸ್ಕರ್ ಬಾಯ್ಲ್ಸ್ ಅನ್ನೋದು ಈ ಪರ್ಟಿಕ್ಯುಲರ್ ರೂಮ್ ಹೆಸರು, ಒಂದೊಂದು ರೂಮ್ಗೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನೋ ಸ್ವಲ್ಪ ಡೀಟೇಲ್ಸ್ ಹಾಕಿದ್ದಾರೆ ಇಲ್ಲಿ. ಲಗೇಜ್ ಇಟ್ಕೊಳಕ್ಕೆ ಒಂದು ಸ್ಮಾಲ್ ಸ್ಟ್ಯಾಂಡ್ ತರ ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ಟ್ರಾ ಬ್ಲಾಂಕೆಟ್ಸ್ ಚಳಿ ಆದ್ರೆ. ಚೆಕ್ ಇನ್ ಆದಮೇಲೆ ಫ್ರೆಶಪ್ ಆಗಿ ಸ್ವಲ್ಪ ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಒಂದು ಪಾರ್ಟ್ ಆಫ್ ದ ಬಿಲ್ಡಿಂಗ್ ಮಾತ್ರ ಹೆರಿಟೇಜ್ ಪ್ರಾಪರ್ಟಿ ಇದು, ಇಲ್ಲ ಅಂತಂದರೆ ಇನ್ನು ನೆಕ್ಸ್ಟ್ ಹಿಂದ್ಗಡೆ ಏನು ರೂಮ್ಸ್ ಎಲ್ಲ ಇದೆಯೋ ಅದೆಲ್ಲ ತುಂಬ ರೀಸೆಂಟಾಗಿ ಬಿಲ್ಡ್ ಮಾಡಿರೋದು ಇವರು. ಬಟ್ ಓವರಾಲ್ ಚೆನ್ನಾಗಂತ ಅನ್ನಿಸ್ತು, ಒಳ್ಳೆ ಲಾನ್ ಏರಿಯಾ ಇತ್ತು. ಈ ಪ್ರಾಪರ್ಟಿದು ಒಂದು ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲಲ್ಲಿದೆ, ನೋಡಿ ಎಂಜಾಯ್ ಮಾಡಿ. ಹಲೋ ಹಲೋ ಹಲೋ, ಹೇಗಿದೆ ಸ್ವಾತಿ ವೀವು? ಚಳಿ ಇದೆ ಇವತ್ತು. ನಾವು ಡಿನ್ನರ್ಗೆ ಇವ್ರದೇ ರೆಸ್ಟೋರೆಂಟ್ ಇತ್ತು ಇನ್ಹೌಸ್, ಆಡ್ಲರ್ಸ್ ರೆಸ್ಟೋರೆಂಟ್ ಅಂತ. ಸೊ ಅಲ್ಲೇ ಹೋಗಿ ಡಿನ್ನರ್ ಮಾಡಿದ್ವಿ. ಸರ್ವಿಂಗ್ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಂಡ್ರು, ಬಿಟ್ಟರೆ ದೆ ಡೆಲಿವರ್ಡ್ ಇಟ್ ಟು ದ ಪಾಯಿಂಟ್. ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಡೆಫಿನೆಟ್ಲಿ ಮಸ್ಟ್ ವಿಸಿಟ್. ನೀವು ಇನ್ ಕೇಸ್ ಸ್ಟೇ ಮಾಡಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ರೆಸ್ಟೋರೆಂಟ್ ನಾವು ಸಜೆಸ್ಟ್ ಮಾಡ್ತೀವಿ, ಒಂದ್ಸತಿ ಟ್ರೈ ಮಾಡಿ. ಇಲ್ಲಿಗೆ ನಮ್ಮ ಊಟಿ 5 ಡೇಸ್ ಟ್ರಿಪ್ ಮುಗೀತು. ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಯು ಊಟಿ, ಬಾಯ್.